ನಮಸ್ತೆ ಸ್ನೇಹಿತರೆ, ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಹಾಗೂ ನನ್ನ ಗುರುಗಳಾದ ಪತ್ರಿಜಿಯವರಿಗೂ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ವಿಷಯ ಮ್ಯಾನಿಫೆಸ್ಟೇಷನ್ ಸಿದ್ಧಾಂತ. ಈ ಮ್ಯಾನಿಫೆಸ್ಟೇಷನ್ ಸಿದ್ಧಾಂತದ ಬಗ್ಗೆ ಮಾಸ್ಟರ್ ಏನು ಸಂದೇಶ ಕೊಟ್ಟರು ಅಂತ ಕೇಳೋಣ. ಮಾಸ್ಟರ್ಸ್ ನಮಸ್ತೆ. ಮೈ ಡಿಯರ್ ಫ್ರೆಂಡ್ಸ್, ಗಾಡ್ಸ್ ಆ್ಯಂಡ್ ಮಾಸ್ಟರ್ಸ್, ನನ್ನ ಗುರುಗಳಾದ ಪತ್ರಿಜಿಯವರಿಗೆ, PSSM ಗೆ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್ಗೆ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ದಿನ 17ನೇ ದಿನ, 21 ITP Batch-10ರಲ್ಲಿ ಪ್ರಖ್ಯಾತವಾದಂತಹ ಆಧ್ಯಾತ್ಮಿಕ ಸಿದ್ಧಾಂತದ ಬಗ್ಗೆ ನಾವು ಇಂದು ಚರ್ಚೆ ಮಾಡಲಿದ್ದೇವೆ, ಅರ್ಥ ಮಾಡಿಕೊಳ್ಳಲಿದ್ದೇವೆ ಮತ್ತು ತಿಳಿದುಕೊಳ್ಳಲಿದ್ದೇವೆ. ಅದೇ ಮ್ಯಾನಿಫೆಸ್ಟೇಷನ್ ಸಿದ್ಧಾಂತ. ಸೀತ್ ಎನ್ನುವ ಒಬ್ಬ ಶ್ರೇಷ್ಠ ಆಧ್ಯಾತ್ಮಿಕ ವಿಜ್ಞಾನಿ, ನೀವೇ ನಿಮ್ಮ ವಾಸ್ತವವನ್ನು ಸೃಷ್ಟಿಸಿಕೊಳ್ಳುತ್ತೀರಾ ಎಂದು ಹೇಳಿದ್ದಾರೆ. ನಮ್ಮ ಆಲೋಚನೆಗಳಿಂದ, ಉದ್ದೇಶಗಳಿಂದ ನಮ್ಮ ವಾಸ್ತವವನ್ನು ನಾವೇ ಸೃಷ್ಟಿಸಿಕೊಳ್ಳುತ್ತೇವೆ. ಪ್ರತಿ ಸಲ ನಾವು ಒಂದು ಆಲೋಚನೆಯನ್ನು ಸೃಷ್ಟಿ ಮಾಡಿದಾಗ ನಮ್ಮ ವಾಸ್ತವವನ್ನು ನಾವು ಸೃಷ್ಟಿಸಿಕೊಳ್ಳುತ್ತಿರುತ್ತೇವೆ. ನಮ್ಮ ಪ್ರತಿ ಕೆಲಸದಿಂದ ನಮ್ಮ ವಾಸ್ತವವನ್ನು ನಾವು ಸೃಷ್ಟಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಪ್ರತಿ ಮಾತಿನಿಂದ ನಮ್ಮ ವಾಸ್ತವವನ್ನು ಸೃಷ್ಟಿಸಿಕೊಳ್ಳುತ್ತಿದ್ದೇವೆ. ಜೀವನದಲ್ಲಿ ಏನೇ ನಡೆದರೂ ಅದು ನಿಮ್ಮ ಆಲೋಚನೆಯಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಕೆಲಸದಿಂದ ಬಂದಂತಹ ಫಲಿತಾಂಶ. ಬ್ರಹ್ಮಾಂಡದ ಸಿದ್ಧಾಂತ ಏನು ಹೇಳುತ್ತದೆ ಎಂದರೆ, ಒಂದು ತರಹದ ವಸ್ತು ಅದೇ ತರಹದ ವಸ್ತುವನ್ನು ಆಕರ್ಷಿಸುತ್ತದೆ ಎಂದು ಹೇಳುತ್ತದೆ. ಮ್ಯಾನಿಫೆಸ್ಟೇಷನ್ ಸಿದ್ಧಾಂತ ಏನು ಹೇಳುತ್ತದೆ ಎಂದರೆ, ನಿಮಗಿಷ್ಟ ಆಗಿರುವುದು ನೀವು ಆಕರ್ಷಿಸುತ್ತೀರಾ ಎಂದು ತಿಳಿಸುತ್ತದೆ. ನಿಮ್ಮ ಸಕಾರಾತ್ಮಕ ಆಲೋಚನೆಗಳಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೀರ, ನಕಾರಾತ್ಮಕ ಆಲೋಚನೆಗಳಿಂದ ನಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೀರ. ಇಷ್ಟೇ ಸರಳ. ನಿಮ್ಮ ಆಲೋಚನೆಗಳು, ನಂಬಿಕೆಗಳು, ಅದರಂತೆ ಆದ ಅನುಭವಗಳನ್ನು ನೀವು ಅನುಭವಿಸುತ್ತೀರ. ಸಕಾರಾತ್ಮಕ ಆಲೋಚನೆಗಳಿದ್ದಾಗ ಸಕಾರಾತ್ಮಕ ಅನುಭವಗಳನ್ನು ಆಕರ್ಷಿಸುತ್ತೀರ. ಸಕಾರಾತ್ಮಕ ಮಾತುಗಳನ್ನು ಆಡಿದಾಗ ಸಕಾರಾತ್ಮಕವನ್ನು ಆಕರ್ಷಿಸುತ್ತೀರ. ಹಾಗೆಯೇ ನಕಾರಾತ್ಮಕ ಆಲೋಚನೆಗಳಿದ್ದರೆ ನಕಾರಾತ್ಮಕಗಳನ್ನು ಆಕರ್ಷಿಸುತ್ತೀರ. ಹಾಗಾದರೆ ಈ ವಾಸ್ತವವನ್ನು ಯಾರು ಸೃಷ್ಟಿಸಿದ್ದು ಹೇಳಿ? ನಾವೇ ಅಲ್ವಾ? ನಮ್ಮ ವಾಸ್ತವವನ್ನು ನಾವೇ ಸೃಷ್ಟಿಸಿಕೊಳ್ಳುತ್ತೇವೆ. ಮೊಟ್ಟ ಮೊದಲನೆಯದಾಗಿ, ನಮಗೆ ಸ್ಫಟಿಕ ಸ್ಪಷ್ಟವಾದಂತಹ, ವರ್ಣಿಸುವಂತಹ, ಅಳತೆ ಮಾಡುವಂತಹ ಸ್ವಪ್ನಗಳು, ಗುರಿಗಳು ನಿಮ್ಮ ಜೀವನದಲ್ಲಿ ಇರಬೇಕು. ನಿಮಗೆ ಜೀವನದಲ್ಲಿ ಸರಿಯಾಗಿ ಏನು ಬೇಕು ಎಂದು ನೀವು ತಿಳಿದುಕೊಳ್ಳಬೇಕು. ನಿಮಗೆ ಯಾವ ವಿಷಯ ಬೇಕು ಅದರ ಬಗ್ಗೆ ಸಣ್ಣ ಪುಟ್ಟ ವಿವರಗಳು ತಿಳಿದಿರಬೇಕು. ಸಣ್ಣ ಪುಟ್ಟ ವಿವರಗಳು ಬಹಳ ಶಕ್ತಿಯುತವಾದದ್ದು. ಒಂದು ವೇಳೆ ನೀವು ಒಂದು ಮನೆಯನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಎಂದಿದ್ದೀರಾ ಅಂದುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಆ ಮನೆಯ ಉದ್ದ, ಅಗಲ, ಆಳ, ಬಣ್ಣ, ನೆಲ ಹೇಗಿರಬೇಕು, ಕೊಠಡಿಗಳು ಹೇಗಿರಬೇಕು, ಎಲ್ಲದರ ಬಗ್ಗೆ ಸ್ಫಟಿಕ ಸ್ಪಷ್ಟವಾದಂತಹ ಅಳತೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಆಗ ಮ್ಯಾನಿಫೆಸ್ಟೇಷನ್ ಬಹಳ ವೇಗವಾಗಿ ಆಗುತ್ತದೆ. ನಮ್ಮ ಗುರಿಗಳ ಬಗ್ಗೆ, ನಮಗೇನು ಬೇಕು ಅದರ ಬಗ್ಗೆ ಅಸ್ಪಷ್ಟವಾಗಿದ್ದರೆ, ಸ್ಪಷ್ಟವಾಗಿಲ್ಲದಿದ್ದರೆ, ನಾವು ಆಗ ಯಾವುದನ್ನು ಬೇಗ ಆಕರ್ಷಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಂದುಕೊಂಡಿದ್ದು ಮ್ಯಾನಿಫೆಸ್ಟ್ ಮಾಡುತ್ತೀರಾ, ಆದರೆ ಸಮಯ ಹಿಡಿಯುತ್ತದೆ. ನೀವು ಎಷ್ಟು ಸ್ಪಷ್ಟವಾಗಿರುತ್ತೀರೋ, ಎಷ್ಟು ನಿಖರವಾಗಿರುತ್ತೀರೋ, ಎಷ್ಟು ಸಕಾರಾತ್ಮಕವಾಗಿರುತ್ತೀರೋ, ಎಷ್ಟು ದೃಢವಾಗಿರುತ್ತೀರೋ, ಅಂತಹದನ್ನು ನೀವು ಬೇಗ ಆಕರ್ಷಿಸುತ್ತೀರ. ಒಮ್ಮೆ ಒಂದು ರೀತಿ ಅಂದುಕೊಂಡು ಮತ್ತೊಂದು ಬಾರಿ ನಾವು ನಮ್ಮ ಅನಿಸಿಕೆಗಳನ್ನು ಬದಲಾಯಿಸುತ್ತಿದ್ದರೆ ನಾವು ತಪ್ಪು ಮಾಡುತ್ತೇವೆ. ನಾವು ಅಂದುಕೊಂಡಿದ್ದು ಬೇಗ ಆಕರ್ಷಿಸಲು ಸಾಧ್ಯವಾಗುವುದಿಲ್ಲ. ನೀವು ಬ್ರಹ್ಮಾಂಡಕ್ಕೆ ಹಲವಾರು ಸಿಗ್ನಲ್ಗಳನ್ನು ಕಳಿಸಿದಂತಾಗುತ್ತದೆ. ಇದರಿಂದ ನೀವು ಮುಂಚಿತವಾಗಿ ಆಲೋಚಿಸಿದ್ದ ಆಲೋಚನೆಗಳನ್ನು ಕೊಂದಂತಾಗುತ್ತದೆ. ನಿಮಗೇನು ಬೇಕು ಎಂಬುದರ ಬಗ್ಗೆ ನೀವು ಸ್ಪಷ್ಟವಾಗಿರಬೇಕು. ನೀವು ಯಾವುದನ್ನಾದರೂ ಮ್ಯಾನಿಫೆಸ್ಟ್ ಮಾಡಬೇಕೆಂದಿದ್ದಾಗ ಸ್ಪಷ್ಟವಾದ ಉದ್ದೇಶವಿರಬೇಕು. ಸರಿಯಾಗಿ ಏನು ಬೇಕು ಎಂಬುದರ ಬಗ್ಗೆ ವಿವರವಾದ ಮಾಹಿತಿ ಇರಬೇಕು. ಸ್ಪಷ್ಟವಾದ ಉದ್ದೇಶವುಳ್ಳ ಗಮನವಿರಬೇಕು. ಕೆಲವರು ಎಲ್ಲರಿಗೂ ಧ್ಯಾನ ಹೇಳಿಕೊಡಬೇಕು ಎಂದು ಉತ್ಸಾಹದಿಂದ ಇರುತ್ತಾರೆ. ಎಲ್ಲರಿಗೂ ವ್ಯಾಖ್ಯಾನಿಸಿ, 100 ಸಲ ಅಲ್ಲ, 1,000,000 ಸಲ ನಾವು ವ್ಯಾಖ್ಯಾನಿಸಬೇಕು. ನಾವು ವ್ಯಾಖ್ಯಾನಿಸುವುದಿಲ್ಲ ಅಷ್ಟೇ,
ಅದೇ ನಾವು ಮಾಡುವ ತಪ್ಪು. ಸ್ವಲ್ಪ ಸಮಯ ಹಿಡಿಸಬಹುದು. ನೀವು ಪರಿಷ್ಕರಿಸುತ್ತಲೇ ಇರಿ. ಪರಿಷ್ಕರಿಸುತ್ತಿದ್ದಾಗ ಕೊನೆಯದಾಗಿ ವ್ಯಾಖ್ಯಾನಿಸಿ. ಪರಿಷ್ಕರಿಸಿ ವ್ಯಾಖ್ಯಾನಿಸಿ. ನೀವು ವ್ಯಾಖ್ಯಾನಿಸುವಾಗ ಎಷ್ಟು ಸ್ಪಷ್ಟವಾಗಿರುತ್ತೀರೋ ಆ ವಿಷಯ ನಮ್ಮ ಸಬ್ ಕಾನ್ಷಿಯಸ್ ಅಂದರೆ ನಮ್ಮ ಉಪಪ್ರಜ್ಞೆ ಮನಸ್ಸಿಗೆ ಹೋಗುತ್ತದೆ. ಒಮ್ಮೆ ಆ ನಮ್ಮ ಉಪಪ್ರಜ್ಞೆ ಮನಸ್ಸಿಗೆ ಹೋಗುತ್ತಲೇ ಏನಾಗುತ್ತೆಂದರೆ ನೀವು ಪ್ರಜ್ಞಾಪೂರ್ವಕವಾಗಿ ನೆನೆಯದಿದ್ದರೂ ಉಪಪ್ರಜ್ಞೆ ಮನಸ್ಸು ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸುತ್ತಿರುತ್ತದೆ. ಮ್ಯಾನಿಫೆಸ್ಟ್ ಮಾಡುವುದರ ಸಾಮರ್ಥ್ಯಕ್ಕೆ ಪ್ರಭಾವ ಬೀರಬಹುದು. ನೀವು ಏನು ಕೇಳಿಕೊಳ್ಳದೆ ಹಾಗೆಯೇ ಬ್ರಹ್ಮಾಂಡ ನಿಮಗೆ ಏನು ಕೊಡಬೇಕು ಅದನ್ನು ಕೊಡುತ್ತದೆ, ಕೊಡಲಿ ಎಂದು ನೀವು ಅಂದುಕೊಂಡರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆದರೆ ನಿಮಗೇನಾದರೂ ಇಂತಹದೇ ಬೇಕು ಎಂದಾಗ ಆಗ ನೀವು ಸ್ಪಷ್ಟವಾಗಿ ವಿಷುಲೈಸ್ ಮಾಡುವುದು ಪ್ರಜ್ಞಾಪೂರ್ವಕವಾಗಿರಬೇಕು. ಎಷ್ಟೋ ಜನ ಅಫರ್ಮೇಷನ್ಸ್ಗಳನ್ನು ಮಾಡುತ್ತಿರುತ್ತಾರೆ, ಅವರು ಅಂದುಕೊಂಡಿದ್ದೆಲ್ಲ ಮಾತನಾಡುತ್ತಿರುತ್ತಾರೆ. ಆದರೆ ನೀವು ಮಾತನಾಡಿದ್ದನ್ನು ನೀವು ನಂಬದಿದ್ದರೆ ಮ್ಯಾನಿಫೆಸ್ಟೇಷನ್ ಆಗೋದು ಸಾಧ್ಯವೇ ಇಲ್ಲ. ನೀವು ಏನು ಪಡೆಯುತ್ತೀರೋ ಅದರ ಬಗ್ಗೆ ನಿಮಗೆ ನಂಬಿಕೆ ಇಡದಿದ್ದರೆ ಅದರ ಬಗ್ಗೆ ನೀವು ಬ್ರಹ್ಮಾಂಡಕ್ಕೆ ಶಕ್ತಿಯುತವಾದ ಸಿಗ್ನಲ್ ಕಳಿಸುತ್ತಿಲ್ಲ ಎಂದು ಆಗುತ್ತದೆ. ನಿಮ್ಮ ದೇಹಕ್ಕೆ ಎಷ್ಟು ಶಕ್ತಿ ಇರುತ್ತದೆಯೋ, ಎಷ್ಟು ಕಂಪನಗಳಿರುತ್ತದೆಯೋ ಆಗ ಮ್ಯಾನಿಫೆಸ್ಟೇಷನ್ ಸಹ ಬಹಳ ತ್ವರಿತವಾಗಿ ಆಗುತ್ತದೆ. ಉದಾಹರಣೆಗೆ ಉನ್ನತವಾದ ಗುಣಗಳಾದ ಕೃತಜ್ಞತೆ, ಕ್ಷಮೆ, ಮರೆತು ಬಿಡುವುದು ಇಂಥದ್ದೆಲ್ಲ ನಿಮ್ಮಲ್ಲಿದ್ದಾಗ ನಿಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ನೀವು ಹಿಂದೆ ಉಳಿಯುವುದಿಲ್ಲ, ಸ್ಪಷ್ಟವಾಗಿರುತ್ತೀರ. ಆಗ ನಿಮ್ಮ ಆಲೋಚನೆಗಳಿಗೆ, ಮಾತಿಗೆ, ಕೆಲಸಕ್ಕೆ ನೀವು ಕೊಡುವಂತಹ ಶಕ್ತಿಯಿಂದ ಮ್ಯಾನಿಫೆಸ್ಟೇಷನ್ ತ್ವರಿತವಾಗಿ ಆಗುತ್ತದೆ. ನಿಮ್ಮಲ್ಲಿ ಎಷ್ಟು ಸ್ಪಷ್ಟತೆ ಇದೆಯೋ, ಎಷ್ಟು ಶಕ್ತಿ ಇದೆಯೋ, ಎಷ್ಟು ಶುದ್ಧತೆ ಇದೆಯೋ, ಎಷ್ಟು ಗ್ರಹಿಸುತ್ತೀರಾ ಅದರಂತೆ ಮ್ಯಾನಿಫೆಸ್ಟೇಷನ್ ಆಗುತ್ತದೆ. ಮತ್ತು ಪ್ರತಿದಿನ ನೀವು ನೆನಪು ಮಾಡಿಕೊಂಡಾಗ ಇಂತಹದೇ ನನಗೆ ಬೇಕು, ನನಗಿಂಥದೇ ಸಿಗುತ್ತೆ, ಇಂತಹದೇ ಅಲ್ವಾ ನಾನು ಅಂದ್ಕೊಂಡಿದ್ದು ನನ್ನ ಬಳಿ ಇರುವುದು ಎಂದು ನೀವು ನೆನಪು ಮಾಡಿಕೊಂಡಾಗ, ನಿಮ್ಮ ಜೀವನದ ಗುರಿಯನ್ನು ನೀವು ನೆನಪಿಸಿಕೊಂಡಾಗ ನೆರವೇರುತ್ತದೆ. ಗುರಿ ಇಲ್ಲದ ಜೀವನ ನಿರ್ದೇಶನವಿಲ್ಲದ ಜೀವನವಾಗುತ್ತದೆ. ನಿಮಗೆ ಗುರಿ ಇಲ್ಲದಿದ್ದರೆ ನಿರ್ದೇಶನವೂ ಇರುವುದಿಲ್ಲ. ನಿರ್ದೇಶನವಿಲ್ಲದಿದ್ದರೆ ನೀವು ಪಡೆಯುವಂತಹ ಶಕ್ತಿ ಒಂದು ದಾರಿಯಲ್ಲಿ ಹೋಗೋದಿಲ್ಲ, ಅದು ಚದುರಿ ಹೋಗುತ್ತದೆ. ನನಗೆ ಇಂತಹದ್ದು ಬೇಕು ಅಂತ ನೀವು ನಂಬಿಕೆಯಿಂದ ಇದ್ದಾಗ ಖಂಡಿತ ಅದು ಸಿಗುತ್ತದೆ, ನೆರವೇರುತ್ತದೆ ಎಂದು ನಂಬಿದಾಗ ನಿಮಗೆ ಅದು ಸಿಗುತ್ತದೆ. ನಿಮಗೆ ಭಯ ಇದ್ದರೆ ಈ ಭಯ ಮ್ಯಾನಿಫೆಸ್ಟೇಷನ್ ಆಗುವುದರ ಮೇಲೆ ಪ್ರಭಾವ ಬೀರುತ್ತದೆ. ನಿಮಗೆ ಅನುಮಾನವಿದ್ದರೆ ಮ್ಯಾನಿಫೆಸ್ಟೇಷನ್ ಆಗುವುದರ ಮೇಲೆ ಪ್ರಭಾವ ಬೀರುತ್ತದೆ. ನಿಮ್ಮಲ್ಲಿ ನಕಾರಾತ್ಮಕ ಭಾವನೆಗಳಿದ್ದರೆ ಮ್ಯಾನಿಫೆಸ್ಟೇಷನ್ ಆಗುವುದರ ಮೇಲೆ ಪ್ರಭಾವ ಬೀರುತ್ತದೆ. ನಿಮಗೆ ಒಂದು ಕಡೆ ಬೇಕು ಎಂದಿರುತ್ತದೆ, ಆದರೆ ಮತ್ತೊಂದು ಕಡೆ ಇಂತಹ ನಕಾರಾತ್ಮಕ ಗುಣಗಳಿದ್ದರೆ ನಿಮಗೆ ಏನು ಬೇಕೋ ಅದು ನೆರವೇರುವುದಿಲ್ಲ, ಅದೊಂದು ಬ್ಲಾಕ್ ಆಗಿಬಿಡುತ್ತದೆ. ನಿಮ್ಮ ಸರಿಯಿಲ್ಲದ ಭಾವನೆಗಳು, ಅನಾವಶ್ಯಕವಾದ ಆಲೋಚನೆಗಳು, ಬ್ಲಾಕ್ಗಳು ಎಲ್ಲವೂ ಮ್ಯಾನಿಫೆಸ್ಟೇಷನ್ ಆಗುವುದನ್ನು ಬ್ಲಾಕ್ ಮಾಡಿಬಿಡುತ್ತದೆ. ಮ್ಯಾನಿಫೆಸ್ಟ್ ಮಾಡಬೇಕು ಎಂದು ಬ್ರಹ್ಮಾಂಡಕ್ಕೆ ಇರುತ್ತದೆ, ಆದರೆ ನೀವೇ ಸ್ವತಃ ಅದನ್ನು ಬ್ಲಾಕ್ ಮಾಡಿಬಿಡುತ್ತಿದ್ದೀರಾ. ಮೊದಲು ನಾವು ನಮ್ಮಲ್ಲಿರುವುದನ್ನು, ನಮ್ಮ ಉದ್ದೇಶಗಳನ್ನು ನಾವು ಸರಿ ಮಾಡಿಕೊಳ್ಳಬೇಕು. ಬೇಡದ ಆಲೋಚನೆಗಳನ್ನು ತೆಗೆದುಹಾಕಬೇಕು. ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಬ್ಲಾಕ್ ಆಗುವಂಥ ವಿಷಯಗಳೆಲ್ಲವನ್ನೂ ತೆಗೆದುಹಾಕಬೇಕು. ಎಲ್ಲವೂ ಒಂದಕ್ಕೊಂದು ಪರಸ್ಪರ ಸಂಪರ್ಕ ಹೊಂದಿರುತ್ತದೆ ಎಂದು ನಿನ್ನೆ ನಾವು ಏಕತ್ವದ ಸಿದ್ಧಾಂತದಲ್ಲಿ ಚರ್ಚಿಸಿದೆವು ಅಲ್ವಾ. ನಿಮ್ಮಲ್ಲಿ ಭಯವಿದ್ದಾಗ ಆ ಭಯದ ಪ್ರಭಾವ ಮ್ಯಾನಿಫೆಸ್ಟೇಷನ್ ಮೇಲೆ ಬೀಳುತ್ತದೆ. ನಿಮ್ಮಲ್ಲಿ ತಪ್ಪಿತಸ್ಥ ಮನೋಭಾವವಿದ್ದರೆ ಅದರ ಪ್ರಭಾವವು ಮ್ಯಾನಿಫೆಸ್ಟೇಷನ್ ಮೇಲೆ ಬೀಳುತ್ತದೆ. ನಮ್ಮನ್ನು ನಾವು ಗಮನಿಸಿಕೊಳ್ಳುತ್ತಿರಬೇಕು. ನಮ್ಮಲ್ಲಿ ಇರುವಂತಹ ಬೇಡದ ವಿಚಾರಗಳನ್ನು ನಾವು ಸರಿ ಮಾಡಿಕೊಳ್ಳುತ್ತಿರಬೇಕು. ನಿಮ್ಮ ಗುರಿಗಳನ್ನು ನಿಮ್ಮ ಜೀವನದ ಉದ್ದೇಶಕ್ಕೆ ಹೊಂದಿಸಿಕೊಂಡಾಗ, ಉನ್ನತ ಸ್ವಯಂಗೆ ನೀವು ಹೊಂದಿಸಿಕೊಂಡಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ತ್ವರಿತವಾಗಿ ಆಗುತ್ತದೆ. ಜೀವನದಲ್ಲಿ ನನ್ನ ಗುರಿ ಮತ್ತು ನನ್ನ ಜೀವನದ ಉದ್ದೇಶ ಒಂದೇ. ನಾನು ಏನಾದರೂ ಅಂದುಕೊಂಡಾಗ ತಕ್ಷಣವೇ ಮ್ಯಾನಿಫೆಸ್ಟ್ ಆಗಿಬಿಡುತ್ತದೆ. ಹಣ ಸಂಪಾದಿಸುವುದು, ವಸ್ತುಗಳನ್ನು ಕೊಂಡುಕೊಳ್ಳುವುದು, ಇದೊಂದೇ ಮ್ಯಾನಿಫೆಸ್ಟೇಷನ್ ಅಲ್ಲ ಸ್ನೇಹಿತರೆ. ಆಧ್ಯಾತ್ಮಿಕತೆಯಲ್ಲಿನ ಬೆಳವಣಿಗೆ, ಸ್ವಯಂ ಸಬಲೀಕರಣ, ಇದು ಆಧ್ಯಾತ್ಮಿಕತೆಯ ಬೆಳವಣಿಗೆ. ಭೌತಿಕ ವಸ್ತುಗಳಿಗೆ ಮಾತ್ರ ನೀವು ಮ್ಯಾನಿಫೆಸ್ಟ್ ಮಾಡಬಹುದು. ದೊಡ್ಡದಾಗಿ ಆಲೋಚಿಸಿ.
ಸಮೃದ್ಧಿಯ ಮೇಲೆ ಗಮನಹರಿಸಿ, ಸಣ್ಣಪುಟ್ಟ ವಿಷಯಗಳ ಮೇಲೆ ಗಮನಹರಿಸಬೇಡಿ, ಸಮೃದ್ಧಿಯ ಮೇಲೆ ಗಮನಹರಿಸಿ. ಸಮೃದ್ಧಿ ಹೆಚ್ಚಾಗಿ ಬೇಕೆಂದರೆ ಸಮೃದ್ಧಿಯನ್ನು ಮಿತಿಗೊಳಿಸಬೇಡಿ. ಒಂದು ವೇಳೆ ನಮಗೆ ಏನಾದರೂ ಬೇಕೆಂದರೆ ನಾವು ಮನಸ್ಸಿನಿಂದ ಆಲೋಚಿಸುತ್ತೇವೆ. ನಮ್ಮ ಮ್ಯಾನಿಫೆಸ್ಟೇಷನ್ ಮನಸ್ಸಿಗೆ ಮಾತ್ರ ಸೀಮಿತವಾಗಿರಬಾರದು. ಕೋಟಿಗಟ್ಟಲೆ ಜನರಿಗೆ ನಾವು ಧ್ಯಾನವನ್ನು ಹೇಳಿಕೊಡಬೇಕು. ಇದನ್ನು ನೀವು ನಂಬದಿದ್ದರೆ ಖಂಡಿತ ಅದು ಆಗುವುದಿಲ್ಲ, ಮ್ಯಾನಿಫೆಸ್ಟೇಷನ್ನು ಆಗೋದಿಲ್ಲ. ನಾವು ಬರೀ ಸ್ವಲ್ಪ ಜನರಿಗೆ, ಒಂದು 50 ಜನರಿಗೆ ಧ್ಯಾನ ಹೇಳ್ಕೊಡ್ಬೇಕು ಎಂದು ಸೀಮಿತ ಮಾಡಿಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ, ಹೌದು. ಆದರೆ ಮತ್ತೆ ನಂತರ ಮತ್ತೊಂದು ಗುರಿಯನ್ನು ಇಟ್ಟುಕೊಳ್ಳಿ. ಪ್ರತಿ ಸಲ ನಾವು ಹೀಗೆ ಮಾಡುತ್ತಿದ್ದಾಗ ಮ್ಯಾನಿಫೆಸ್ಟೇಷನನ್ನು ನಾವು ಬದಲಾಯಿಸುತ್ತಿರಬಹುದು. ಮ್ಯಾನಿಫೆಸ್ಟೇಷನ್ ಪ್ರಕ್ರಿಯೆಯಲ್ಲಿ ತಾಳ್ಮೆ ಎನ್ನುವುದು ಬಹಳ ನಿರ್ಣಾಯಕ. ನಮಗೆ ಗೊತ್ತಿರುವ ಹಾಗೆ ಸಮಯದ ಬಗ್ಗೆ, ನಮ್ಮ ಮನಸ್ಸಿನ ಸಮಯ ಬೇರೆ ಇರುತ್ತದೆ, ಬ್ರಹ್ಮಾಂಡದ ಸಮಯವೇ ಬೇರೆ ಇರುತ್ತದೆ ಅಲ್ವಾ? ನೀವು ಬೇಕೆಂದುಕೊಂಡಾಗ ಆಗುವುದಿಲ್ಲ. ಕೆಲವು ಸಲ 24 ಗಂಟೆಗಳಲ್ಲಿ ನೆರವೇರಬಹುದು, ಕೆಲವೊಮ್ಮೆ 6 ತಿಂಗಳು ಅಥವಾ 1 ವರ್ಷವೂ ಹಿಡಿಸಬಹುದು. ಎಷ್ಟೋ ಅಂಶಗಳಿರುತ್ತವೆ. ನಾನು ಈಗ ಪ್ರಸ್ತುತ ಹೊಸ ಗುರಿಯನ್ನು ಹೊಂದಿದ್ದೇನೆ. ಆ ಗುರಿಯನ್ನು ನೆರವೇರಿಸಿಕೊಳ್ಳಲು ಬಹಳ ಉತ್ಸುಕತೆಯಿಂದ ಇದ್ದೇನೆ. ಮೊದಲು ನನಗೆ ಆಲೋಚನೆ ಬಂದಿತು, ಆದರೆ ಅದು ಮ್ಯಾನಿಫೆಸ್ಟ್ ಆಗುವುದಕ್ಕೆ ಸ್ವಲ್ಪ ಸಮಯ ಹಿಡಿಸುತ್ತದೆ. ಅದಕ್ಕೆ ನನಗೆ ತಾಳ್ಮೆ ಇದೆ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ತಾಳ್ಮೆ ಅನ್ನುವುದು ಬಹಳ ಮುಖ್ಯ. ಇದು ಇಂದಿನ ವಿಷಯ ಸ್ನೇಹಿತರೆ. ಧನ್ಯವಾದಗಳು.